ಸರ್, ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್, ನೀವು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಆರೋಪ ಮಾಡಿದ್ರಿ, ಅದೇ ರೀತಿಯಾದಂಥ ಆರೋಪ ಸಂತೋಷ್ ಲಾಡ್ ಅವ್ರ ಮತ್ತೆ ನಾಗೇಂದ್ರ ಅವ್ರ ಮೇಲಿದೆ, ಅವ್ರನ್ನ ಸಚಿವ ಸಂಪುಟದಲ್ಲಿ ಇರಿಸ್ಕೊಂಡಿದ್ದಾರೆ ಅಂತ. ಗಣಿ ಆರೋಪ ಸರ್, ಅಕ್ರಮ ಗಣಿಗಾರಿಕೆ ಎಲ್ಲ. ಅವ್ರು ನನ್ನ ಮೇಲೆ ಏನು ಕೇಸ್ ಇತ್ತು ಅದೇ ಕೇಸ್ಗಳು ನಾಗೇಂದ್ರ ಮತ್ತೆ ಸಂತೋಷ್ ಲಾಡ್ ಮೇಲೆ. ಅವರು ಕೋರ್ಟ್ಗೆ ಹೋಗಲಿ, ತಪ್ಪುಗಳಿದ್ರೆ ಸಾಕ್ಷ್ಯ ಇದ್ರೆ ಕೋರ್ಟ್ಗೆ ಹೋಗಲಿ. ಅಲ್ಲ, ನೀವು ಹೋರಾಟ ಮಾಡಿದ್ರಿ ಸರ್ ಜನಾರ್ದನ್ ರೆಡ್ಡಿ ವಿರುದ್ಧ. ಹೋರಾಟ ಬೇರೆಯಪ್ಪ, ಅವತ್ತು ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಯಾರು ನಮ್ಮ ಹೆಗ್ಡೆ ಯಾರು ಅವರು ಸಂತೋಷ್ ಹೆಗ್ಡೆ ರಿಪೋರ್ಟ್ ಕೊಟ್ಟಿದ್ರ, ಇವ್ರ ಮೇಲೆ ರಿಪೋರ್ಟ್ ಕೊಟ್ಟಿದ್ರೆ ಅಂದ್ರೆ ಗೊತ್ತಿಲ್ಲ, ಇನ್ನು ನಿಮ್ಗೆ ಏನಿಲ್ಲ ನೋಡಿದಿರಾ, ಅವ್ರ ಆರೋಪ ಏನಾರ ಮಾಡ್ಲಪ್ಪ. ಹ್ಯಾವ್ ಯು ಸೀನ್ ದಿ ರಿಪೋರ್ಟ್ ಆಫ್ ಸಂತೋಷ್ ಹೆಗ್ಡೆ? ಗೊತ್ತ ನಿನಗೆ ಏನಂತ ಹೇಳಿದ್ರು? ಏನು ಅಕ್ರಮ ಗಣಿಗಾರಿಕೆ? ಏನು ಓದೆಲ್ಲ ಬರೆಯಲ್ಲ, ಸುಮ್ಮನೆ ಪ್ರಶ್ನೆ ಕೇಳೋದು? ತಿಳ್ಕೊಂಡು ಮಾತಾಡಿ. ನೀವು ಶ್ರೀ ಸಂತೋಷ್ ಹೆಗ್ಡೆಯವರು ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿಯವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಕ್ಕೆ ಹೊರಟಿದ್ದಾರೆ, ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿರೋದು ವರದಿ. ಅದರ ಆಧಾರದ ಮೇಲೆ ನಾನು ಚಳುವಳಿ ಮಾಡಿದ್ದದು, ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ಅವರು ನನ್ನ ಮೇಲೆ ಜಗಳಕ್ಕೆ ಬಿದ್ದರು, ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಗುಂಪು ಎಲ್ಲ. ಅದಕ್ಕೆ ನಾನು ಪಾದಯಾತ್ರೆ ಮಾಡಿದೆ. ಓದ್ಕೊಂಡಿದ್ದೀನಿ, ನೀವೆಲ್ಲ ತಿಳ್ಕೊಳ್ಬೇಕಲ್ಲ ನೀನು. ಅಲ್ಲಿ ಅದರಲ್ಲಿ ಸಂತೋಷ್ ಹೆಗ್ಡೆ ಅವರು ಸಂತೋಷ್ ಲಾಡ್ ಮೇಲೆ ಇನ್ನೊಬ್ಬರ ಮೇಲೆ ಕೊಟ್ಟಿಲ್ಲ ವರದಿ. ಈಗ ಹೇಳಿದ್ರೆ ಅವ್ರು ಲೆಟ್ ಹಿಮ್ ಗೋ ಟು ದಿ ಕೋರ್ಟ್. ನಾ ಹೇಳೋದು ಸರಿಯಾಗಿದೆಯಲ್ವೇ? ಮತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.